ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಗರದ ಐಲೆಟ್ಸ್ ಡಯಾಬಿಟಿಕ್ ಆಸ್ಪತ್ರೆಯಲ್ಲಿ ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ ಉಚಿತ ಮಧುಮೇಹ, ಕೋವಿಡ್ ನಂತರದ ಹಾಗೂ ಇತರೆ ಶ್ವಾಸಕೋಶ ಸಂಬಂಧಿಸಿದ ಕಾಯಿಲೆ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಬಗ್ಗೆ ಟಿವಿ ಭಾರತ್ ಜೊತೆಗೆ ಮಾತನಾಡಿದ ಡಾಕ್ಟರ್ ಪ್ರೀತಮ್, ಭಾರತದಲ್ಲಿ 7 ಕೋಟಿಗೂ ಹೆಚ್ಚಿನ ಜನ ಮಧುಮೇಹ ಹೊಂದಿದ್ದು 50 ವರ್ಷ ಮೇಲ್ಪಟ್ಟವರು ಹೆಚ್ಚು ಬಾಧಿತರಾಗಿದ್ದಾರೆ. ಯಾವುದೇ ಕಾಯಿಲೆಗಳಿಗೆ ಪ್ರಾರಂಭದ ಹಂತದಲ್ಲಿಯೇ ಸೂಕ್ತ ಚಿಕಿತ್ಸೆ ನೀಡುವ ಮೂಲಕ ಕಾಯಿಲೆಗಳನ್ನು ಹತೋಟಿಯಲ್ಲಿಡಬಹುದು. ಆದ್ದರಿಂದ ಇದಕ್ಕೆ ಪೂರಕವಾಗಿ ಐಲೆಟ್ಸ್ ಡಯಾಬಿಟಿಕ್ ಹಾಸ್ಪಿಟಲ್ನಲ್ಲಿ 1 ವಾರಗಳ ಕಾಲ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ನಮಸ್ಕಾರ. ಇವತ್ತು ವಿಶ್ವ ಮಧುಮೇಹ ದಿನಾಚರಣೆ. ಭಾರತದಲ್ಲಿ ಸರಿಸುಮಾರು 7 ಕೋಟಿಗಿಂತ ಜಾಸ್ತಿ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ ಅಂತ ಒಂದು ಸಮೀಕ್ಷೆಯಿಂದ ಗೊತ್ತಾಗಿದೆ. ಅರ್ಬನ್ ಏರಿಯಾಗಳಲ್ಲಿ ಅಂದರೆ ನಗರ ಭಾಗದಲ್ಲಿ 11-15% ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ. ಹಾಗೆ ಗ್ರಾಮೀಣ ಭಾಗದಲ್ಲಿ 3-8% ಜನಸಂಖ್ಯೆ 20 ವರ್ಷದಿಂದ ಮೇಲ್ಪಟ್ಟವರಲ್ಲಿ ಡಯಾಬಿಟಿಸ್ ಕಂಡು ಬರಲಾಗುತ್ತೆ. ಎಸ್ಪೆಷಲಿ 50 ವರ್ಷ ಮೇಲ್ಪಟ್ಟವರಲ್ಲಿ ಈ ಸಂಖ್ಯೆ ಇನ್ನೂ ತುಂಬ ಜಾಸ್ತಿ ಇದೆ. ಸೊ ಇದರ ಒಂದು ಭಾಗವಾಗಿ ನಾವು ಐಲೆಟ್ಸ್ ಡಯಾಬಿಟಿಸ್ ಹಾಸ್ಪಿಟಲಲ್ಲಿ ಇವತ್ತಿನಿಂದ 1 ವಾರದವರೆಗೆ ಉಚಿತವಾಗಿ ಒಂದು ಡಯಾಬಿಟಿಸ್ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಪಡ್ಕೋಬೋದಾಗಿದೆ. ಇದರಲ್ಲಿ ಶುಗರ್ ಮತ್ತು ಬಿ ಪಿ, ಬಾಡಿ ಮಾಸ್ ಇಂಡೆಕ್ಸ್, ನರಗಳ ಸಂಬಂಧದ ಹಾಗೆ ನ್ಯೂರೋಪತಿ, ಮತ್ತು ಈ ಪೋಸ್ಟ್ ಕೋವಿಡ್ ಅಂದರೆ ಕೋವಿಡ್ ಬಂದ ನಂತರ ಸುಮಾರು ಜನರಿಗೆ ಡಯಾಬಿಟಿಸ್ ಬಂದಿದೆ ಅಥವಾ ಸುಮಾರು ಜನ ಟ್ಯಾಬ್ಲೆಟಲ್ಲಿರೋ ಪೇಷೆಂಟ್ಸು ಇನ್ಸುಲಿನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಥವರಿಗಾಗಿ ಒಂದು ವಿಶೇಷವಾದ ಒಂದು ಕ್ಲಿನಿಕನ್ನು ಸ್ಟಾರ್ಟ್ ಮಾಡಿದ್ದೀವಿ. 1 ವಾರದವರೆಗೂ ಇದು ಉಚಿತವಾಗಿರುತ್ತೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೋದು.